ಎಸ್ ವೀಕ್ಷಕರೇ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಸರ್ವೆ ನೋಡಿದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಎರಡು ಜೆಡಿಎಸ್ ಎರಡು ಸ್ಥಾನಗಳನ್ನು ಗಳಿಸಿತ್ತು ಅಂಡ್ ಈ ಬಾರಿ ಏನ್ ಕಥೆ ಇದೆ ಅಂತ ನೋಡಿದಾರೆ ಮೊದಲೇದಾಗಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಹೊಸಕೋಟೆ ಎರಡ್ ಸಾವಿರದ ಎಂಟರಲ್ಲಿ ಬಿ ಎನ್ ಬಚ್ಚೇಗೌಡರು ಬಿಜೆಪಿಯನ್ನು ಗೆಲ್ಲುವಂತರಿಸ್ತಾರೆ ಎರಡ್ ಸಾವಿರದ ಹದ್ಮೂರು ಟಿ ಬಿ ನಾಗರಾಜ್ ಕಾಂಗ್ರೆಸ್ಸಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿ ನಾಗರಾಜ್ ಕಾಂಗ್ರೆಸ್ ಇಂದ ನಂತರದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಗೆಲುವನ್ನು ದಾಖಲಿಸ್ತಾರೆ ಈ ಬಾರಿ ಕೂಡ ಇಂದ ಶರತ್ ಬಚ್ಚೇಗೌಡರು ಜೆಡಿಎಸ್ ಇಂದ ಗೊತ್ತಿಲ್ಲ ಬಿಜೆಪಿಯಿಂದ ಎಂಟಿ ಬಿ ನಾಗರ ಜೊತೆಗೆ ನಿತೀಶ್ ಅವ್ರ ಮಗನ ಹೆಸರು ಕೂಡ ಕೇಳಿ ಕೇಳಬರ್ತದೆ ಏನಾಗ್ಬೋದು ಏ ಇಲ್ಲೇನಿಲ್ಲ ಈಗ ಎಂ ಎಲ್ ಸಿಾರೆ ಬಿ ನಾಗರಾಜು ಅವ್ರಿಗೆ ಟಿಕೆಟ್ ಇಲ್ಲಿ ಮಗನಿಗೆ ಎಂತಿದೆ ಅವ್ರ ಇಬ್ಬರಲ್ಲಿ ಯಾರಿಗೊಬ್ಬರು ಟಿಕೆಟ್ ಆಗುತ್ತೆ ಕಾಂಗ್ರೆಸ್ ಇಂದ ಶರತ್ ಬಚ್ಚೇಗೌಡರು ಬಟ್ ಎಂಟಿಬಿ ಬಿ ನಾಗರಾಜ ಸ್ಪರ್ಧೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಎಂಟಿಬಿ ಅವರಲ್ಲಿ ಸ್ಪರ್ಧೆ ಮಾಡುವಂತದ್ದು ಏನೋ ಕಥೆ ಅಂದ್ರೆ ಶರತ್ ಬಚ್ಚೇಗೌಡರು ಜೆಡಿಎಸ್ ನ ಬಿಟ್ಟ ಮೇಲೆ ಸ್ವಲ್ಪ ಬಹಳ ಇದಾಗಿದ್ರು ಹೌದು ಅವರಿಗೆ ರಾಜಕೀಯ ಪುನರ್ಜನ್ಮ ಸಿಕ್ಕಿದೆ ಬಚ್ಚೇಗೌಡರ್ಗೆ ಬಿಜೆಪಿಲಿ ಹೌದು ಎರಡ್ ಸಾವಿರದ ಎಂಟಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಟಿಕೆಟ್ ಕೊಡ್ತಾರೆ ಬಚ್ಚೇಗೌಡರು ಗೆಲ್ತಾರೆ ಹೊಸಕೋಟೆ ನಲ್ಲಿ ಮೆನಿಸ್ಟ್ ಆಗ್ತಾರೆ ಕಾರ್ಮಿಕ ಮಂತ್ರಿ ಯಡಿಯೂರಪ್ಪ ಸರ್ಕಾರದಲ್ಲಿ ನಂತರ ಅವ್ರಿಗೆ ಜೀವದಾನ ಸಿಗುತ್ತೆ ರಾಜಕೀಯದಲ್ಲಿ ಪುನರ್ಜನ್ಮ ಸಿಗುತ್ತೆ ನಂತರ ಅವ್ರ ಮಗ ಬಾ ಯು ಎಸ್ ಬಂದಿರ್ತಾರೆ ನಂತರ ಹದ್ ಸೋಲ್ತಾರೆ ಸೋಲ್ತಾರೆ ಕೂಡ ಸೋಲ್ತಾರೆ ಎಂಟಿ ಬಿ ನಾಗರಾಜ್ ಆಪರೇಷನ್ ಕಮಲಕ್ಕೆ ಒಳಗಡೆ ಆಗಿ ಬಿಜೆಪಿ ಬರ್ತಾರೆ ಬೈ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಅವರು ಸ್ವಾಭಿಮಾನಿ ಅಭ್ಯರ್ಥಿ ನಿಂತ್ಕೋತಾರೆ ಶರತ್ ಬಚ್ಚೇಗೌಡ ಅವತ್ತು ಈ ಭೈರತಿ ಸುರೇಶ್ ಹೆಬ್ಬಾಳ ಎಂ ಎಲ್ ಎ ಅವ್ರ ವೈಫ್ ಪದ್ಮಾವತಿ ನಿಂತ್ಕೋತಾರಲ್ಲಿ ಬೈ ಕಾಂಗ್ರೆಸ್ ಇಂದ ಶರತ್ ಇಂಡಿಪೆಂಡೆಂಟು ಅವತ್ತು ಕುರುಬರು ಉಳಿದೋಳ್ದು ಒಟ್ಟು ಸ್ಪ್ಲಿಟ್ ಆಗುತ್ತೆ ಅವತ್ತು ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ ಬಿ ಸೋಲ್ತಾರೆ ಎಂಟಿ ಬಿ ನಾಗರಾಜ್ ಸರ್ಕಾರ ದೊಡ್ಡ ತಂದೇನು ಕೆಲಸ ಅಲ್ಲ ಸರ್ ಕೆಲಸ ಮಾಡೋದ್ರ ಜೊತೆಗೆ ಕಮಿಷನ್ ಗಿಮಿಷನ್ ತಗೊಂಡು ಮಾಡುವಂತ ಅವಶ್ಯಕತೆ ಇಲ್ಲ ದರ್ಪ ದೌರ್ಜನ್ಯ ಇಲ್ಲ ಎಂಟಿ ನಾಗರಾಜ್ ಕ್ಲಿಯರ್ ಕಟ್ ಆಗಿ ಎಷ್ಟೇ ಸಾವಿರಾರು ಕೋಟಿ ಘೋಷಣೆ ಮಾಡ್ಕೊಂಡ್ರು ಮನುಷ್ಯ ರೋಲ್ಸ್ ರಾಯ್ಸ್ ಇಂದ ಎಲ್ಲಾ ಮುಂದೆ ನಿಲ್ಸ್ಕೊಂಡ್ರುವೆ ಜನಗಳ ಜೊತೆ ನಿಲ್ಸು ಟಮ್ ಟೆಕ್ ಸ್ಟೆಪ್ ಹಾಕೊಂಡು ಓಡಾಡ್ಕೊಂಡು ಹೋಗ್ತಾರೆ ಬಚೇಗೌಡ್ರ ಕಾಲದ ರಾಜಕಾರಣ ಬೇರೆ ಇತ್ತು ಈಗ ನೀವೇನು ನಿಮ್ಮ ಹುಣಸೂರು ರಾಜಕಾರಣದ ಏನಲ್ಲ ಅದು ರಾಯಲ್ಸಿಂಹ ರಾಜಕಾರಣ ಟೈಪ್ ಹೌದು ಸೊ ಅದು ಈಗಲೂ ಎಂಬ ಶರದ್ ಬಚ್ಚೇಗೌಡ ಈಗಲೂ ಗೆದ್ದರೂ ಕೂಡ ಅದೇ ಟೋನ್ ಹಂಗಿದೆ ಟೋನ್ ಅದೇ ಇದೆ ಏನೋ ಒಂಥರ ಈ ಪ್ರೋಟೋಕಾಲ್ ಇವಾಗ ಅವಾಗ ಅವಾಗ ಗಲಾಟಿ ಆಗ್ತಿರತ್ತೆ ಎಂಟಿ ಬಿ ನಾಗರಾಜ್ಗೂ ಶರತ್ ಬಚ್ಚು ನಡೀತಾ ಇರ್ತದೆ ಈ ಇವರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿಜೆಪಿಯಿಂದ ಎಂಟಿ ಬಿ ನಾಗರಾಜ್ ಆ ವರ್ಸಸ್ ಫೈಟ್ ಆದಾಗ ಎಂಟಿ ಬಿ ಮುಂದಕ್ಕೆ ಹೋಗ್ತಾರೆ ಕಾಂಗ್ರೆಸ್ ಮುನ್ನಡೆ ಇತ್ತು ಬಟ್ ಈ ತಿಂಗಳು ಹೊಸಕೋಟೆಯಲ್ಲಿ ಎಂಟಿಬಿ ನಾಗರಾಜ್ ಬಿಜೆಪಿ ನಿತಿನ್ ಪುರುಷೋತ್ತಮ್ ಕೊಟ್ರೆ ಆ ಮುನ್ನಡೆ ಇರಲ್ಲ ನಿಮ್ ಗೊತ್ತಿರಲಿ

ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಯಾರಿಗೂ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲಾ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ